ನೋಡಿ, ಆ ಶಬ್ದ ಕೇಳುವಂಥದ್ದು ಅದರ ಬೀಜ ಬೇರ್ಪಡುವ ಇದು. ಫ್ರೆಂಡ್ಸ್, ಈಗ ಮಲಗಲಿಕ್ಕೆ ನಮಗೆ ಬೇಕಾದಷ್ಟು ಹಾಸಿಗೆಗಳಾಗಿರ್ಬೋದು, ತಲೆದಿಂಬು ಆಗಿರ್ಬೋದು, ಬೇರೆ ಬೇರೆ ರೀತಿಯದ್ದು ಹೊಸ ಸ್ಟೈಲ್ನಲ್ಲಿ ಬರ್ತದೆ. ಆದರೆ ಮೊದಲಿನ ಕಾಲದಲ್ಲಿ ಯಾವ ರೀತಿಯಾಗಿತ್ತು ಅಂತ ಹೇಳಿದರೆ, ಇಲ್ಲಿ ಊರಲ್ಲಿ ಬೆಳೆಯುವಂಥ ಹತ್ತಿ ಉಂಟು, ಮರದಲ್ಲಿ ಹತ್ತಿ ಆಗ್ತದೆ, ಅದು ಒಂದು ಟೈಮ್ನಲ್ಲಿ ಬೆಳೀತದೆ, ಒಡಿತದೆ, ಹತ್ತಿ ನಮಗಾಗಿ ಸಿಗ್ತದೆ. ಅದನ್ನು ಹಳ್ಳಿಯವರು ಒಂದು ರೀತಿಯಲ್ಲಿ ಉಪಯೋಗಿಸಿಕೊಳ್ತಾ ಇದ್ದರು, ಸರಿಯಾಗಿ ಸದುಪಯೋಗ ಆಗ್ತಾ ಇತ್ತು. ಯಾವ ರೀತಿಯಾಗಿಲ್ಲ ಅಂತೇಳಿ ಖಂಡಿತವಾಗಿಯೂ ಎಲ್ಲರೂ ನೋಡಬೇಕಾದ ಅದೊಂದು ಭಯಂಕರ ವಿಶೇಷವಾಗಿರುವಂಥ ಒಂದು ಸಂಗತಿ. ಹಾಗೆ ನಾವಿವತ್ತು ಹತ್ತಿಯನ್ನು ಕೊಯ್ಲಿಕ್ಕೆ ಬಂದಿದ್ದೇವೆ. ನಿಡುಗಳ ಗಣರಾಜಣ್ಣನವರೊಟ್ಟಿಗಿದ್ದೇವೆ ಅವರ ತೋಟದಲ್ಲಿ, ಹಾಗೆ ಅವರ ಮಕ್ಕಳುಗಳು ನಮ್ಮೊಟ್ಟಿಗಿದ್ದೇವೆ. ಹಾಗೆ ಇನ್ನೀಗ ಅದರ ಪ್ರೊಸೆಸ್ ಯಾವ ರೀತಿಯಾಗಿಲ್ಲ ಅಂತೇಳಿ ಅವರ ಜೊತೆ ಕೇಳಿಕೊಂಡು ನೋಡಿಕೊಂಡು ಬರುವ, ಬನ್ನಿ. ಇವರ ತೋಟದಲ್ಲಿ ಒಂದು ಎರಡು ಮೂರು ಮರ ಉಂಟಲ್ಲ, ಎಷ್ಟುಂಟು? ಎರಡಲ್ಲ, ನಾಲ್ಕೈದು ಇತ್ತು, ಈಗ ಕಡಿಮೆ ಆಗಿದೆ, ಒಂದೆರಡು ಸತ್ತೋಯಿತು, ಈಗ ಒಂದು ಎರಡು ಮೂರು ಮರ ಇದೆ. ಒಂದು ಕಾಲದಲ್ಲಿ ನಾವು ತೋಟದಕ್ಕೆ ಸ್ವಲ್ಪ ತಂಪಿರಲಿ ಅಂತೇಳಿ ನಟ್ಟದ್ದು. ಇದರ ಬೆಳವಣಿಗೆ ಇಷ್ಟುಂಟು ಅಂತೇಳಿ ನಮಗೆ ಆಗ ಚಿಂತನೆ ಇಲ್ಲ ಆಯಿತು. ಬಾಕಿ ಎಲ್ಲ ಕೃಷಿಯಿಂದಲೂ ಬಹಳ ಅದ್ಭುತವಾಗಿ ಬೆಳೆಯುವ ಮರ ಇದು. ಸಾಧಾರಣ ಒಂದು 8-10 ವರ್ಷದಲ್ಲಿ ನಮ್ಮ ಕೈಗೆ ಸಿಕ್ಕದಷ್ಟು ಪತ್ತಿನಲ್ಲಿ ಬುಡ ಬೆಳೆದಿರ್ತವೆ. ಮೇಘ ಎಗೆಗಳು ಹೋಗಿ ಅವುಗಳಲ್ಲಿ ಸಾಕಷ್ಟು ಹತ್ತಿ ಬೆಳೆಯುತ್ತವೆ. ಅದನ್ನು ಬೆಡ್ ಮಾಡಿ ಅಥವಾ ಮೇಜಿ ಕುರ್ಚಿಗಳಿಗೆಲ್ಲ ಕುಳಿತುಕೊಳ್ಳುವ ಇದು ಅದೇ ಇದು ಮಾಡಲಿಕ್ಕೂ ಆಗ್ತದೆ. ಎರಗುವ ಚಾಯರಿಗೆ ಬೆಡ್ಡಿನ ಹಾಗೆ ಮಾಡಿ ಕುಳಿತುಕೊಳ್ಳಿಕ್ಕೂ ಆಗ್ತದೆ, ಏನು ತೊಂದರೆ ಇಲ್ಲ. ಹತ್ತಿಯ ಕೋಡು ಒಡೆದು ಬೀಳಲಿಕ್ಕೆ ಶುರುವಾಗಿದೆ, ಹೇಗುಂಟು ನೋಡಿ, ಎಲ್ಲ ಸ್ಮೂತಾಗಿರುವಂಥ ಅದರ ನಡುವಲ್ಲಿ ಬೀಜಗಳೆಲ್ಲ ಇರ್ತದೆ. ಇದನ್ನು ಕ್ಲೀನ್ ಮಾಡುವಂಥ ಪ್ರೊಸೆಸ್ಸನ್ನು ಖಂಡಿತವಾಗಿ ಎಲ್ಲರೂ ನೋಡಬೇಕಾದದ್ದು, ಹಳೆಯ ಕಾಲದ ಒಂದು ಕ್ರಮ. ಇಲ್ಲಿ ಬಿದ್ದಂಥ ಹತ್ತಿಗಳನ್ನೆಲ್ಲ ಉಪಯೋಗಿಸ್ಲಿಕ್ಕೆ ಆಗ್ತದೆ ನಮಗೆ? ಆಗ್ತದೆ, ನೆಲದಲ್ಲಿ ಒಳ್ಳೆ ಕ್ಲೀನ್ ಆಗಿದ್ದರೆ. ಅಂದರೆ ಈ ತೋಟದಲ್ಲಿ ಇರುವಾಗ ಕಸ ಗೊಬ್ಬರ ಸೊಪ್ಪು ಎಲ್ಲ ಮಿಕ್ಸ್ ಆಗ್ತವೆ, ನೀರ ಫಸೆ ಬರ್ತವೆ, ನೀರ ಫಸೆ ತಾಗಲೇಬಾರದು. ಬಿದ್ದ ಕೋಡು ಬೆಳಿಗ್ಗೆ ಹೆಕ್ಕಿ ತೆಗೆಯುವುದಿದ್ರೂ ಒಂದು ಅನುಕೂಲವೇ. ಫ್ರೆಂಡ್ಸ್, ಇದೀಗ ದೊಡ್ಡ ಒಂದು ಮರ ಉಂಟು ಇಲ್ಲಿ, ಇದರಲ್ಲಿ ಫುಲ್ ಹತ್ತಿ ಆಗಿ ಉಂಟು. ಇದರಿಂದ ಹತ್ತಿ ಕೊಕ್ಕೆಯಲ್ಲಿ ಹಿಡಿಯೋದು ಮರ ಹೇಗೆ? ಇದು ಗಟ್ಟಿಯ ಮರ? ಮರ ತೊಂದರೆ ಇಲ್ಲ, ಈಗ ಗೆಲ್ಲು ಗೆಲ್ಲು ಹೋಗುವುದಕ್ಕಿಂತ ಸ್ವಲ್ಪ ಗಟ್ಟಿ ಮರ, ಬುಡದಲ್ಲಿ ಒಳ್ಳೆ ಗಟ್ಟಿಯಾಗಿದೆ, ಏನು ತೊಂದರೆ ಇಲ್ಲ. ಕೊಕ್ಕೆಯಲ್ಲಿ ಹಿಡಿದು ಇಳಿಯುವುದಾಯ್ತು, ಮರದಲ್ಲಿ ಹೋಗಿ ಸೀದಾ ಹತ್ತಿಯನ್ನೇ ಕೈಯಲ್ಲಿ ಒಯ್ಯಲಿಕ್ಕೆ ಸಾಧ್ಯ ಇಲ್ಲ. ಹಂಗದ ಅದು ಆಡ್ತಿರಕ್ಕೆ ಒಳ್ಳೆ ಕೊಟ್ಟದ್ದೆಲ್ಲ ಬಿಡ್ತದ. ಹತ್ತಿ ಕೋಡೆಲ್ಲ ಎಳೆದು ಹಾಕಿ ಆಯಿತು, ಸ್ವಲ್ಪ ಸಿಕ್ಕುವಷ್ಟು ಕೊಯ್ದಾಗಿದೆ. ಹೆಣ್ಣಿಗೆ ಇದನ್ನೆಲ್ಲ ಹೀಗೆ ಹೆಕ್ಕಿಕೊಂಡು ತಗೊಂಡು ಹೋಗೋದು, ಮರ ದೊಡ್ಡದಾದ ಕಾರಣ ಕೊಯ್ಲಿಕ್ಕೆ ಸ್ವಲ್ಪ ರಿಸ್ಕ್ ಜಾಸ್ತಿ. ಎಲ್ಲ ಕೂಡ ಸಿಗುವುದಿಲ್ಲ ನೋಡಿ, ಹತ್ತಿ ಮರದ ಮತ್ತು ಗೆಲ್ಲು ಕೊಡಿ ಕೊಡಿ ಗೆಲ್ಲುಗಳೆಲ್ಲ ಸ್ವಲ್ಪ ಮೆದು, ಹಾಗೆ ದೊಡ್ಡ ಗೆಲ್ಲಿನಲ್ಲಿ ಮಾತ್ರ ನಿಲ್ಬೋದು ಅಷ್ಟೇ, ದೊಡ್ಡ ಸಪುರದಲ್ಲೆಲ್ಲ ನಿಂತರೆ ಕೆಳಗಿರ್ಬೋದು. ಫ್ರೆಂಡ್ಸ್, ಇದೀಗ ನಮಗೆ ಹತ್ತಿಯನ್ನೆಲ್ಲ ಕೊಯ್ದು ತಗೊಂಡು ಬಂದಾಗಿದೆ ನೋಡಿ, ಈಗ ಗೋಣಿಯಲ್ಲಿ ಉಂಟು ಕೋಡು ಸಮೇತವಾಗಿ. ಇದು ಕೋಡು ಮತ್ತು ಹತ್ತಿಯನ್ನು ಎರಡು ಬೇರೆ ಬೇರೆ ಮಾಡುವ ಹೊತ್ತಿಗೆ ಆ ಕೋಡು ಹತ್ತಿಯನ್ನು ಸ್ವಲ್ಪ ಒಣಗಿಸಿ ಇದರೆ ಅದನ್ನು ಒಡೆದು ತೆಗೆಯಲಿಕ್ಕೆ ಒಳ್ಳೆಯದಾಗ್ತದೆ ಹತ್ತಿಯನ್ನು. ಹೇಗೆ ಒಣಗಿಸುವ ಕ್ರಮ? ಒಣಗಿಸುವ ಕ್ರಮ ಅಂದರೆ ಈಗ ದೊಡ್ಡ ದೊಡ್ಡ ಗೋಣಿಗಳಿದ್ದರೆ ಗೋಣಿಗಳಲ್ಲಿ ಫುಲ್ ಹಾಕಿ ಎರಡು ದಿವಸ ಬಿಸಿಲಲ್ಲಿ ಹಾಕ್ಬೋದು. ಬಾಯಿ ತೆಗೆದು ಒಣಗಿಸುವಾಗ ಇಲ್ಲ, ಗಾಳಿಯಲ್ಲಿ ಎಲ್ಲ ಹಾರಿ ಹೋಗ್ತವೆ. ಬಾಯಿ ತೆಗೆದ್ರೆ ಸಾಕದು, ಗಾಳಿ ಇಲ್ಲದಿದ್ದರೂ ಅದು ತನ್ನಷ್ಟಕ್ಕೆ ಈ ಹತ್ತಿ ಹಾರಿ ಹೋಗ್ತದೆ. ಈ ಕೋಡಿನ ಒಳಗಿರುವ ಹತ್ತಿಗಳಿಗೆ ಸ್ವಲ್ಪ ಬಿಸಿ ತಾಗಿದರೆ ಅವುಗಳು ಎಲ್ಲ ಬೇಗ ಬಿತ್ತು ಉದುರಿಸ್ತವೆ, ಇಲ್ಲದೆ ಬಿತ್ತು ತೆಗೆಯುವಾಗ ಸ್ವಲ್ಪ ಕಷ್ಟ ಆಗ್ತದೆ. ಫ್ರೆಂಡ್ಸ್, ಹಾಗಾದರೆ ಇದನ್ನು ಈಗ ಕಟ್ಟಿ ಇಲ್ಲಿಗೆ ಬಿಸಿಲಿನಲ್ಲಿ ಇಟ್ಟು ಒಣಗಿಸುವ, ಒಂದು ಅರ್ಧ ಗಂಟೆ ಆದಮೇಲೆ ಇದನ್ನು ವಾಪಸ್ ಈ ರೀತಿಯಾಗಿ ವಾಪಸ್ ಮುಗಿಸೋದು, ವಾಪಸ್ ಹೀಗೆ ಮುಗಿಸೋದು. ಫ್ರೆಂಡ್ಸ್, ಇದೀಗ ಹತ್ತಿಯ ಬೀಜವನ್ನೆಲ್ಲ ತೆಗಿಲಿಕ್ಕೆ ಅಂತೇಳಿ ಅದನ್ನು ಹತ್ತಿ ಕಡಿಯೋದು ಅಂತ ಹೇಳೋದು, ಅದಕ್ಕೆ ಬೇಕಾದಂಥ ಒಂದು ಟೂಲ್ ಮಾಡ್ತಾ ಇದ್ದಾರೆ ನೋಡಿ. ಬಿದಿರನ್ನು ಸಿಕ್ಕೊಂದು ಅದಕ್ಕೆ ಕಡ್ಡಿಯ ಕೋಲುಗಳನ್ನೆಲ್ಲ ಸಿಕ್ಕಿಸುವಂಥ ಒಂದು ಟೆಕ್ನಿಕ್. ಫ್ರೆಂಡ್ಸ್, ಇಲ್ಲಿ ಈಗ ಹತ್ತಿಯನ್ನು ಕಡಿಲಿಕ್ಕೆ ಮಾಡಿದಂಥ ಈ ಟೂಲ್ ಉಂಟಲ್ಲ ನೋಡಿ, ಒಂದು ಸ್ವಲ್ಪ ವಿಭಿನ್ನವಾಗಿ ಕಾಣ್ತದೆ. ಮತ್ತು ಇದರಲ್ಲಿ ವಿಶೇಷವಾಗಿ ಗಮನಿಸಿದೆ ಅಂತ ಹೇಳಿದ್ರೆ ಈ ಸೈಡಿನದ್ದೆಲ್ಲವನ್ನು ಕೂಡ ಚೂಪು ಮಾಡಿದ್ದಾರೆ ನೋಡಿ ಅವರು. ಮೊನ್ನೆ ಕೊಯ್ದ ಕೋಡುಗಳನ್ನು ನಾವು ಸ್ವಲ್ಪ ಬಿಸಿಲಿನಲ್ಲಿ ಒಣಗಿಸಿ ಅದರ ಆಯ್ದ ಹತ್ತಿ ತೆಗೆಯಲಿಕ್ಕೆ ಆ ಗೂಂಜನ್ನು ನಾವು ಬೇರ್ಪಡಿಸಬೇಕು, ಅದು ಕೈಯಲ್ಲಿ ಸಿಗ್ತವೆ. ಹತ್ತಿಯನ್ನು ಕ್ಲೀನ್ ಮಾಡುವಾಗ ನಾವು ಹೀಗೆ ಮುಖಕ್ಕೆ ಮೂಗಿಗೆ ಮತ್ತು ತಲೆಗೆಲ್ಲ ಬಟ್ಟೆಯನ್ನು ಕಟ್ಟಿಕೊಂಡದ್ದು, ಯಾಕೆಂತ ಹೇಳಿದರೆ ಅದು ರೆಡಿ ಮೈಯಲ್ಲಿ ಆಗ್ತದೆ ನೋಡಿ. ಇದನ್ನು ಕ್ಲೀನ್ ಮಾಡುವಾಗ ಮೊದಲಿನ ಕಾಲದಲ್ಲೆಲ್ಲ ಹೇಗೆ ಮಾಡ್ತಾ ಇದ್ದದ್ದು? ಮೊದಲಿನ ಕಾಲದಲ್ಲಿ ಇದನ್ನು ದೊಡ್ಡ ಡ್ರಮ್ಮಿಗೆ ಅಂದರೆ ಕೂಡುಬಾಯಿಯ ಪಾತ್ರಗಳಿಗೆ, ಅಲ್ಯೂಮಿನಿಯಮೋ ಪ್ಲಾಸ್ಟಿಕೋ ಯಾವುದೂ ಆಗುವುದು, ಕೂಡುಬಾಯಿ ಆದಷ್ಟು
ನಮ್ಮ ಈ ಮೊಸರು ಕಡಿಯುವ ಅದೇ ಟೈಪಲ್ಲಿ ಇದನ್ನು ಕ್ಲೀನ್ ಮಾಡುವಂಥ ಕೆಲಸಗಳು. ಫ್ರೆಂಡ್ಸ್, ಇಲ್ಲಿ ಈಗ ಹತ್ತಿಯನ್ನು ಕಡಿಲಿಕ್ಕೆ ಅಂತೇಳಿ ಉಪಯೋಗಿಸುವಂತಹ ಪಾತ್ರ ನೋಡಿ ಯಾವ ರೀತಿಯಾಗಿ ಉಂಟು ಅಂತೇಳಿ. ಒಂದು ಅಳಗೆ ಅಂತೇಳಿ ನಾವು ಮನೆ ಭಾಷೆಯಲ್ಲಿ ಹೇಳ್ತೇವಲ್ಲ, ಅದಕ್ಕೆ ಕೂಡುಬಾಯಿಯ ಪಾತ್ರ ಅಂತ ಅಲ್ಲ. ಈ ಕಡೆಗೋಲು ಸ್ವಲ್ಪ ಒಳ್ಳೆ ರೀತಿ ಅಗಲ ರೀತಿಯಲ್ಲಿ ಬಂದಷ್ಟು ಅದು ಕಡಿದು ತೆಗೆಯುವುದು ಬೇಗ ಅಷ್ಟೇ. ತದನಂತರ ಹೀಗೆ ಇಟ್ಟುಕೊಂಡು ಮೊಸರು ಕಡಿಯುವ ರೀತಿಯಲ್ಲಿ ನಾವು ಕಡಿಯಬಹುದು. ನೋಡಿ, ಆ ಶಬ್ದ ಕೇಳುವಂಥದ್ದು ಅದರ ಬೀಜ ಬೇರ್ಪಡುವ ಇದು. ಹೊಸತೊಂದು ಐಡಿಯಾ ಬಂತು, ಮೊಸರು ಕಡಿಯುವ ರೀತಿಯಲ್ಲಿಯೇ ಮಾಡಿದ್ರೆ ಹೇಗೆ ಅಂತೇಳಿ. ಹಾಗೆ ಹೊಸತೊಂದು ಸೆಟಪ್ ಮಾಡಿ ಈಗ ವಾಪಸ್ ಇದ್ರು ಮಾಡಿದ್ದೀವಿ. ನೋಡಿ, ಸ್ವಲ್ಪ ಹೊತ್ತು ಹೀಗೆ ಕಡಿದು ಮೇಲೆ ಬಂದಂಥ ಹತ್ತಿ ತೆಗೆಯುದು, ಬೆಣ್ಣೆ ತೆಗೆದ ಹಾಗೆ. ಸರಿಯಾಗಿ ಕಡ್ದಲ್ಲಾದಾಗ ಬೀಜ ಬೇರೆ, ಒಳ್ಳೆ ಪ್ಯೂರ್ ಆಗಿರುವ ಹತ್ತಿ ಬೇರೆ, ಅದರ ಕೋಡು ಬೇರೆ, ಅದರ ಸಿಪ್ಪೆ ಬೇರೆ, ಎಲ್ಲ ಮಾಡಿ ಆಯಿತು. ಕೃಷ್ಣ ಟೈಲರ್ ಅಂಗಡಿಯಿಂದ ಮಾಡಿ ತಂದ ಕವರು. ಇದನ್ನು ನಮ್ಮಷ್ಟಕ್ಕೆ ನಾವು ಮಾಡ್ಬೋದು, ಏನು ತೊಂದರೆ ಇಲ್ಲ. ಯಾವ ಬಟ್ಟೆಯಾದರೂ ಬಟ್ಟೆಯಿಂದ ಒಂದು ಕವರ್ ತಯಾರಿಸಿ ತಲೆದಿಂಬು ಮಾಡುವಂಥದ್ದು. ಹಾಗೆ ಹತ್ತಿ ಕ್ಲೀನ್ ಮಾಡಿ ತಲೆದಿಂಬಿನ ಒಳಗೆ ಆಗಿ ಆಯಿತು. ಫಸ್ಟ್ ಕ್ಲಾಸ್ ಹತ್ತಿ ಹಾಕಿ ತಲೆದಿಂಬು. ಇನ್ನು ತಲೆ ಅಡಿಗೆ ಹೀಗೆ ಇಡ್ಬೋದು, ಒಳ್ಳೆ ನಿದ್ದೆ ಮಾಡ್ಬೋದು, ಬೇಕಾದರೆ ಹೀಗೆ ಇಟ್ಟುಕೊಳ್ಬೋದು, ಬೆನ್ನಿಗೆ ಹಿಂದೆಗೆ ಇಟ್ಟುಕೊಳ್ಬೋದು, ಹೇಗೆ ಬೇಕಾದರೆ ಇಟ್ಟುಕೊಳ್ಬೋದು. ಹಾಸಿಗೆ ಕೂಡ ಸ್ವಲ್ಪ ಹತ್ತಿ ಜಾಸ್ತಿ ಸಿಕ್ಕಿದ್ರೆ ಹಾಸಿಗೆ ಕೂಡ ಮಾಡ್ಬೋದು. ಹತ್ತಿಯನ್ನು ಶೇಖರಿಸಿಟ್ಟು ಕೂಡ ಮಾಡಿಕೊಳ್ಬೋದಾ? ಮಾಡಿಕೊಳ್ಬೋದು, ಏನು ತೊಂದರೆ ಏನು ತೊಂದರೆ ಇಲ್ಲ. ಒಣಗಿದ ಹತ್ತಿ ಆದರೆ ವರ್ಷದಿಂದ ವರ್ಷಕ್ಕೆ ಏನೂ ಹಾಳಾಗುವುದಿಲ್ಲ, ಹಾಗೆ ಪ್ಲಾಸ್ಟಿಕ್ನಲ್ಲಿ ಕಟ್ಟಿಟ್ಟರೆ ಬರುವ ವರ್ಷವೂ ಮಾಡ್ಬೋದು. ಆ ಹತ್ತಿಯನ್ನು ಕೊಯ್ದು ಅದನ್ನು ತಲೆದಿಂಬು ಮಾಡುವಲ್ಲಿವರೆಗೆ ಯಾವ ರೀತಿಯಾಗಿತ್ತು, ಹೇಗೆಲ್ಲ ಮಾಡ್ತಾಯಿದ್ರು ಅಂತೇಳಿ ನಾವು ಇವತ್ತು ನೋಡಿದ್ದೇವೆ. ಹಾಗೆ ನಮಗೆ ಎಲ್ಲ ವಿಷಯವನ್ನು ಕೂಡ ಪಿನ್ ಟು ಪಿನ್ ಡೀಟೇಲ್ಡಾಗಿ ನಮಗೆ ಗಣರಾಜಣ್ಣನವರು ಹೇಳಿಕೊಟ್ಟಿದ್ದಾರೆ. ಗಣರಾಜಣ್ಣ, ತುಂಬ ಧನ್ಯವಾದಗಳು. ಹಾಗೆ ನಿಮಗೆ ಧನ್ಯವಾದ ಹೇಳಬೇಕು ಅಂದರೆ, ಏನೇನೋ ಎಲ್ಲೆಲ್ಲಿಯೂ ಹೇಗೆಗೂ ಇರುವವರನ್ನು ಒಂದು ಸರಿ ದಾರಿಗೆ ತರಿಸುವಂತಹ ನಿಮ್ಮ ಕೆಲಸ, ನಿಮ್ಮ ಕೆಲಸ ಬಹಳ ಮೆಚ್ಚುವಂಥದ್ದು. ಇದು ದೇವರ ಕಾರ್ಯ, ಬಹಳ ಸಂತೋಷ ಆಗಿದೆ ಮನಸ್ಸಿಗೆ. ನಿಮ್ಮೊಡನೆ ವ್ಯವಹಾರ ಮಾಡಿದ್ದಕ್ಕೆ ಅನಂತ ಅನಂತ ಧನ್ಯವಾದ ನಾನು ನಿಮಗೆ ಕೊಡಬೇಕು. ಥ್ಯಾಂಕ್ ಯು, ಥ್ಯಾಂಕ್ ಯು. ತುಂಬ ಅಭಿಮಾನದಿಂದ ಮಾತಾಡ್ತಾ ಇದ್ದಾರೆ. ಹಾಗೆ ಒಳ್ಳೆ ಒಂದು ದಿಂಬಾಗಿದೆ. ಹೇಗೆ ನಿಮಗೆಲ್ಲರಿಗೂ ಖುಷಿ ಆಯ್ತಾ ಈ ದಿಂಬು ಮಾಡೋದು ಹೇಗೆ ಅಂತೇಳಿ ನೋಡಿ. ಈಗ ಬೇರೆ ಬೇರೆ ರೀತಿಯ ದಿಂಬುಗಳು ಬರ್ತದೆ, ಆದರೆ ಇದೊಂದು ಹಳೆಯ ಸಿಸ್ಟಮಲ್ಲಿ ನಾವು ದಿಂಬು ಮಾಡಿದ್ದೇವೆ. ನಮಗೆ ಕೂಡ ಒಳ್ಳೆ ಖುಷಿ ಆಯಿತು, ಅವರು ಯಾವ ರೀತಿಯಾಗೆಲ್ಲ ಮಾಡೋದು ಅಂತೇಳಿ ಕೂಡ ಹೇಳಿಕೊಟ್ರು. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಹೊಸ ಒಂದು ವಿಷಯ ಒಟ್ಟಿಗೆ ಸಿಗುವ. ನಮಸ್ಕಾರ.